ಖಾರ ಬೂಂದಿ ಮಾಡಲು 2 ಕಪ್ ಕಡಲೆ ಹಿಟ್ಟು, ಕಡಲೆಕಾಯಿ ಬೀಜ, ಕರಿಬೇವು, ಚುಟುಕಿ ಅರಿಶಿನ, ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಇದಕ್ಕೆ ನಾನು 1 ಕಪ್ ನೀರು ಹಾಕ್ತಿದ್ದೀನಿ. ಮೊದಲಿಗೆ ಇದನ್ನು ಗಂಟುಗಳಿಲ್ಲದಾಗೆ ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಮತ್ತೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ಈ ಥರ ಗಂಟುಗಳಿಲ್ಲದಾಗೆ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಹಿಟ್ಟನ್ನು ಎಣ್ಣೆಗೆ ಹಾಕಿ ನೋಡಿದೆ. ಈಗ ಇದು ಈ ಥರ ರೌಂಡಿಗೆ ಬರ್ತಿಲ್ಲ, ಈ ಥರ ಉದ್ದಕ್ಕೆ ಈ ಥರ ಬರ್ತಾ ಇದೆ. ಅಂದರೆ ಇನ್ನೊಂದು 1/2 ಕಪ್ ನೀರು ಹಾಕ್ತೀವಿ ಹಿಟ್ಟಿಗೆ. ಈಗ ಹಿಟ್ಟು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಇನ್ನೊಂದು 1/2 ಕಪ್ಪು, 1/2 ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ತಿದ್ದೀನಿ. ಈಗ ಹಿಟ್ಟು ಈ ಅದಕ್ಕಿದೆ. ಈಗ ಎಣ್ಣೆಯಲ್ಲಿ 1 ಸ್ಪೂನ್ ಹಾಕಿ ನೋಡೋಣ. ನೀವು ಪ್ರತಿ ಸಲ ಹಿಟ್ಟನ್ನು ಜಾಲರಿಗೆ ಹಾಕುವಾಗ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಹಿಟ್ಟೆಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ, ಮೇಲೆ ನೀರಿರುತ್ತೆ. ಆದ್ದರಿಂದ ಈ ಥರ ತಿರುಗಿಸ್ಬಿಟ್ಟು ಹಾಕಬೇಕು. ಹಿಟ್ಟು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡ್ಕೊಳ್ಳಿ. ಈ ರೀತಿ ಇರಬೇಕು ಹಿಟ್ಟಿನ ಹದ. ಸ್ಪೂನಲ್ಲಿ ಒಂಚೂರು ಹಿಟ್ಟನ್ನು ತೆಗೆದುಕೊಂಡು ಈಗ ಹಾಕಿದಾಗ ಅದು ಈಗ ಕರೆಕ್ಟ್ ರೌಂಡ್ ಶೇಪಲ್ಲಿ ಇದೆ ನೋಡಿ. ಈಗ ಒಂದು ಬೂಂದಿ ಮಾಡೋ ಜಾಲರಿಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಹಿಂಗೆ ಹಾಕಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಲಿ ಕರಿಬೇಕು. ಅಂದರೆ 2 ಕಪ್ ಕಡಲೆ ಹಿಟ್ಟಿಗೆ 1/2 ಕಪ್ಪು ನೀರು ಹಾಕಬೇಕು. ಈಗ ಇದಾಗಿದೆ, ಇದನ್ನು ಒಂದು ಪೇಪರ್ ಟವಲ್ ಮೇಲೆ ಹಾಕ್ಕೊಳ್ಳಿ. ಬೂಂದಿ ಮಾಡುವಾಗ ಜಾಲರಿ ಎಣ್ಣೆಗೆ ಸ್ವಲ್ಪ ಈ ಥರ ಹತ್ತಿರದಲ್ಲಿರ್ಬೇಕು. ಈ ಥರ ಜಾಲರಿಯಲ್ಲಿ ಕೂಡ ಮಾಡ್ಬೋದು ನೀವು.
ನೀವು ಮಾಡುವಾಗ ಜಾಲರಿನ ಮೇಲೆ ಇಷ್ಟು ಎತ್ತರಕ್ಕೆ ಹಿಡ್ಕೋಬಾರ್ದು, ಆಗ ಎಗರ್ಬಿಡುತ್ತೆ ಮತ್ತು ಬೂಂದಿ ಸರಿಯಾಗಿ ಆಗೋದಿಲ್ಲ. ಈಗ ಎಣ್ಣೆಗೆ ಹತ್ತಿರದಲ್ಲಿ ಈ ಥರ ಇಟ್ಕೋಬೇಕು, ಹತ್ತಿರದಲ್ಲಿ ಈ ಥರ ಇಟ್ಕೊಂಡು ಹಿಟ್ಟನ್ನು ಹಾಕಿ ಈ ಥರ ಇದನ್ನು ಶೇಕ್ ಮಾಡ್ತಿದ್ರೆ ಇಲ್ಲಿ ನೀವು ನೋಡ್ಬೋದು ಬೂಂದಿ ಕಾಳುಗಳು ಈ ಥರ ರೌಂಡ್ ಶೇಪಲ್ಲಿ ಬಂದಿದೆ. ಈಗ ನಾನು ಜಾಲರಿಲಿ ಸ್ವಲ್ಪ ಕಡಲೆಕಾಯಿ ಬೀಜ ತಗೊಂಡು ಎಣ್ಣೆಯಲ್ಲಿ ಕರಿಬೇಕು. ಈ ಥರ ಬ್ರೌನ್ ಕಲರ್ ಆಗಿದೆ. ಈಗ ಇದನ್ನು ನಾನು ಬೂಂದಿ ಮೇಲೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಕರಿಬೇವು ಇದು ಮಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು, ಸಿಡಿಯುತ್ತೆ. ಸ್ವಲ್ಪ ನೀರು ಇರಬಾರ್ದು ಎಲೆಯಲ್ಲಿ. ನಿಮಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಮೇಲೆ ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿದ್ರೆ ಖಾರ ಬೂಂದಿ ರೆಡಿ ಆಗುತ್ತೆ.